ओम नमो नमो विघ्नराजा नमो नमो विघ्नराजा विघ्नराजा नमो नमो विघ्नराजा ओम नमो नमो विघ्नराजा नमो नमो विघ्नराजा ओम नमो नमो विघ्नराजा सुरमुनि वंदित देवा वर भक्त जना वर बावा शिव शंभु पुत्र निकावा सुरमुनि वंदित देवा वर भक्त जना वर भावा सुरशंभु पुत्र निकावा आदि पूजिता अमर वंदिता आदि पूजिता अमर वंदिता नमो नमो विघ्नराजा ओम नमो नमो विघ्नराजा नमो नमो विघ्नराजा नमो नमो विघ्नराजा ओम नमो नमो विघ्नराजा श्री श्री आंजनेय कृप पोषित नाटक मंडली की थोलो भारत माता की वंदे मातरम येने भरली भक्कट्टिरली अमर वंदिता
ಕತಲಯನೆ ಅಂಬಾಸುತನೆ ಗಜವದ ನೀನೆ ಪ್ರಥಮ ಪೂಜಿತನೆ ಪರಶಿವ ತಲಯನೆ ಅಂಬಾಸುತನೆ ಗಜವದ ನೀನೆ ರಂಗಭೂಮಿಯ ರಕ್ಷಕ ನೀನೆ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಕಲಾ ಆರಾಧಕರೇ, ಕಲಾವಿದರೇ, ಸಕಲ ಕಲಾ ಕೋವಿದೆಯರಾದ ತಮ್ಮಗಳ ಆಗಮನದಿಂದ ನಾವಿಂದು ಧನ್ಯರಾದೆವು. ಇಂದು ಶ್ರೀ 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 ಆಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಡ್ಯರವರಾದ ನಾವುಗಳು ಹಿಂದೂಗಳ ಪವಿತ್ರ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತವನ್ನು ಬಹಳ ಭಕ್ತಿಭಾವದಿಂದ ಪೂಜಿಸುತ್ತಿದ್ದು, ಇದರಲ್ಲೊಂದಾದ ಮಹಾಭಾರತದಲ್ಲಿ ಬರುವಂತಹ ಶ್ರೀಕೃಷ್ಣನ ಧರ್ಮ ಸಿದ್ಧಾಂತ, ಧರ್ಮರಾಯನ ಸತ್ಯ ಸಂಗತಿ, ದುರ್ಯೋಧನನ ಛಲ, ಭೀಮನ ಬಲ, ಅರ್ಜುನನ ಶೌರ್ಯ, ಕರ್ಣನ ಧೈರ್ಯ, ವಿದುರನ ಭಕ್ತಿ ಮಂತ್ರ, ಶಕುನಿಯ ಕುತಂತ್ರ, ದುಶ್ಯಾಸನನ ಅಟ್ಟಹಾಸ, ಅಭಿಮನ್ಯುವಿನ ಪ್ರಣಯದಾಟ, ಹೀಗೆ ನಾನಾ ಸನ್ನಿವೇಶಗಳನ್ನು ಆಧರಿಸಿರುವ ಕುರುಕ್ಷೇತ್ರ ಅಥವಾ ದುರ್ಯೋಧನನ ವಿಲಾಪ ಎನ್ನುವ ಸುಂದರ ಪೌರಾಣಿಕ ನಾಟಕವನ್ನು ಶ್ರೀ ನಾಲ್ವಡಿ ಕೃಷ್ಣರಾಜರೊಡೆಯರ ಕಲಾಮಂದಿರದಲ್ಲಿ ಸಂಗೀತ ವಿದ್ವಾನ್ ಶ್ರೀ ಲೋಕೇಶ್ವರ್ರವರ ದಕ್ಷ ನಿರ್ದೇಶನದಲ್ಲಿ ನಾವುಗಳು ಇಂದು ಅಭಿನಯಿಸುತ್ತಿದ್ದೇವೆ. ಈ ನಮ್ಮ ನಾಟಕದ ನಿರ್ದೇಶನದಿಂದಾಗಲಿ, ವಾದ್ಯ ವೃಂದದವರಿಂದಾಗಲಿ, ಅಥವಾ ನಮ್ಮ ಕಲಾ ಬಳಗದವರಿಂದಾಗಲಿ ಯಾವುದಾದರೂ ಲೋಪ ದೋಷಗಳು ಕಂಡು ಬಂದಲ್ಲಿ, ಮಕ್ಕಳು ಮಾಡಿದ ತಪ್ಪುಗಳನ್ನು ತಾಯಿಯು ಯಾವ ರೀತಿ ಕ್ಷಮಿಸಿ ಪೋಷಿಸಿ ಹಾರೈಸುವಳೋ, ಅದೇ ರೀತಿ ನಮ್ಮ ಕಲಾ ಬಳಗದವರು ಮಾಡುವ ತಪ್ಪುಗಳನ್ನು ಕ್ಷಮಿಸಿ ಪೋಷಿಸಿ ಹಾರೈಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಆ ಏಳು ಬೆಟ್ಟದ ಒಡೆಯ ಮಲೆಯ ಮಹದೇಶ್ವರ ಸ್ವಾಮಿಯನ್ನು ನೆನೆಯೋಣ. ನಿನ್ನನ್ನೇ ನಂಬಿದೆ, ನಿನ್ನನ್ನೇ ಭಜಿಸಿದೆ, ಕಾಣಲೆಂದು ನಾನಿಂದು ಬಳಲಿದೆ, ಮಾದೇವ ಬಾರಿಯ ನೀ
ಸಿಬಾರೋ ಕರುಣೆಯ ತೋರೋ, ಕರುಣೆ ಸಿಬಾರೋ ಕರುಣೆಯ ತೋರೋ, ಭಕ್ತರ ಕಾಪಾದಲಿ ಮಾ ದೇವ ಬಾರಿಯ ದರ್ಶನವನಿರಯ
प्रेम परागा तुम शरणावेगा प्रणयानंद पंचम वेदा तव श्री सुर सिरा नव राग लीला नव श्री सुर सिरा नव राग लीला प्रणानंद योग भावा मद अमोघ भावा बामिनी रुक्मिणे बायन्न मनदिनि ವಾರ್ಗಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಹಸ್ತಿನಾವತಿಗೆ ಹಿಂದಿರುಗಿರುವರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವು ನೆರವೇರಿತು. ಪಾಂಡವರು ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೇಳಲು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ದುರ್ಯೋಧನಲ್ಲಿಗೆ ಸಂಧಿಗೆ ಕಳುಹಿಸಿರುವರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಿಕಾಂಗಿನೇಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಪವಡಿಸಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲವಾಯಿತು. ಪ್ರಿಯೇ, ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ಆಹಾ, ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವನ್ನು ಅರ್ಪಿಸುವುದು ಸಹಜ. ಹೇಳು, ಇಚ್ಚರ ವಯಸ್ಸು, ಶಿಶುಪಾಲಾದಿ ದಾನವರನ್ನು ಸಮ್ಮರಿಸಿದ ನಿನ್ನ ಚಕ್ರದ ರಕ್ತ ತೃಷೆಯು ಪುನಃ ಜಾಗೃತವಾಗಿದೆ. ಪ್ರಪಂಚದ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ಪ್ರಿಯೇ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪ್ರತಿಯು ನಿಶಸ್ತ್ರನು, ಯಾರ ಪಕ್ಷ ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರಬೇಕು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದನು ಸ್ವಾಮಿ. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಪ್ರಿಯೇ, ಇದು ಪರಿಹಾಸವಲ್ಲ. ಗೋಪಿಕಾಂಗನೇರಿಂದ ಪರಿವೇಷ್ಟಿತನಾಗಿ ತನ್ನ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಮಧುರ ಕೃಷ್ಣನ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ತನ್ನ ಲೀಲಾ ಮಾತ್ರದಿಂದಲೇ ಸದೆಬಡಿದು ಅವನ ಪ್ರಚಂಡ ಅಟ್ಟಹಾಸದಿಂದ ಜನರ ಹೃದಯವು ತಲ್ಲಣಿಸುತ್ತಿರುವುದು. ಈ ಸಾರಿ ಯುದ್ಧದಲ್ಲಿ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಿನ್ನ ಪತಿಯು ನಿರಸ್ತ್ರನು, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳದಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ತಿರುಗಿಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ತಿಳಿದಿರುವ ಜನರಿಗೆ ಇದು ತಿಳಿದಿರುವರು. ಆದರೆ ನಾನು ಈ ಅಜ್ಞಾನವನ್ನು ಹೋಗಲಾಡಿಸುವೆನು. ಮಾನವನ ಆತ್ಮಶಕ್ತಿಯು ಶಸ್ತ್ರಾಸ್ತ್ರಗಳ ಶತಕೋಟಿ ಪರಾಭವಿಸಿ ವಿಜಯಭದ್ರ ಪೀಠವೇರಬಲ್ಲದೆಂಬುದನ್ನು ನಾನು ತಿಳಿಸುವೆನು. ಸತ್ಯದ ಚಿರಪ್ರಕಾಶವನ್ನು ಜಗತ್ತಿಗೆ ಬೆಳಗಿಸುವೆನು. ಕುರುಕ್ಷೇತ್ರ ಯುದ್ಧ ಸೂತ್ರದಲ್ಲೂ ನನ್ನ ಕೈಗಳು ಸ್ವಚ್ಛಂದ ಹಿಮದಂತೆ ನಲಿಯುವುದನ್ನು ನೀನೇ ನೋಡುವೆಯಂತೆ. ಕಥೆ
ಶಿಕ್ಷೆ ಸೃಷ್ಟಿಯಾಗುತ್ತೆ. ಏಕಿ ಚಿಂತನೆ, ಏಕಿ ಚಿಂತನೆ, ಏಕಿ ಚಿಂತನೆ, ಏಕಿ ಚಿಂತನೆ, ಚಿರ ನೂತನ ಜಗವನ್ನು ಸಾರ್ಥಕಗೊಳಿಸಲು ದುಷ್ಟ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ, ಏಕಿ ಚಿಂತನೆ, ವಾಸುದೇವ ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿ ಹೇ ನಾಂ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿ ಹೇ ನಾಂ ಪ್ರಿಯೇ. ಸತ್ಯ ಕರ್ಶನ ಇಷ್ಟ ರಕ್ಷಣೆ ಒಬ್ಬ ಪಾಲಕನು ನಾನಾಗಿ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಲೋಕ ಪಾಲಕನು ನಾನಾಗಿ. ದರೆ ಕಾಯ್ದು ಪೊರೆವೆ ಜಗವಾ, ಏಕಿ ಚಿಂತನೆ, ಏಕಿ ಚಿಂತನೆ. ಹಾಗಾದ್ರೆ ಈ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಪ್ರಾಯವಾದ ಧರ್ಮರಾಜ್ಯ ಸ್ಥಾಪನೆ ಮಾಡುವುದು ನನ್ನ ಮುಖ್ಯ ಉದ್ದೇಶ. ನಿರಂತರ ಪ್ರಯತ್ನ ಹಾಗೂ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಆ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸದೆಬಿಡಿದನು. ಆದರೂ ಕೂಡ ನನ್ನ ಕನಸು ಈಡೇರಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನನಗೀಗ ತಿಳಿಯಿತು. ಮುಂದಿನ ಯುದ್ಧದಲ್ಲಿ ಮಾನವನಿಂದಲೇ ಮಾನವನ ಹಿರಿಮೆಗಾಗಿ ಮಾನವನನ್ನು ಸಂಹರಿಸುವೆ. ಪ್ರಿಯೇ ಸ್ವಾಮಿ, ನೀನಿನ್ನು ಹೊರಡು, ನಾನು ಸ್ವಲ್ಪ ಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಂಡಾಗ ಭಾರತ ಯುದ್ಧ ಅಥವಾ ಶಾಂತಿ ಎಂಬುದು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡುವುದು. ವೇಣುಗೋಪಾಲ ವೇಣುಗೋಪಾಲ ಶ್ರಿತ ಜನಪಾಲ ಪಾವನ ಲೀಲಾ ಶ್ರಿತ ಜನಪಾಲ ಪಾವನ ಲೀಲಾನಂದ ಮಾಲ ಆನಂದ ಮಾಲ
ಬಂದಿದೆ. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆ. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರುಪಾಂಡ ಹೊರಳು ಸಿದ್ಧತೆ ಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ, ಕುರುಪಾಂಡ ಹೊರಳು ಸಿದ್ಧತೆ ಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಅದಮ ಭೀಮನ ಓದಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು, ಅದಮ ಭೀಮನ ಓದಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು. ಕದೀಮನವನ್ನು ಎಡಗೆಡದೆ ಮಲಕರಿಯನ್ವಯ ಕೊಬ್ಬಿಯನು ಭೀಮ, ಕದೀಮನವನ್ನು ಎಡಗೆಡದೆ ಮಲಕರಿಯನ್ವಯ ಕೊಬ್ಬಿಯನು. ಮಾಧವನ ಬೆಂಬಲದಿ ಮೆರವ ಮದಂದ ಪಾಂಡವರ ಆರ್ಭಟವಂ, ಮಾಧವನ ಬೆಂಬಲದಿ ಮೆರವ ಮದಂದ ಪಾಂಡವರ ಆರ್ಭಟವಂ. ಕದನದಲ್ಲಿ ಮಲವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ, ಕದನದಲ್ಲಿ ಮಲವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ. ಹೊರಲಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕೌಂತೇಯರು ಕೌಂತೇಯರು, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮ. ಈ ದುರ್ಯೋಧನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಮುಂದೆ ಬಂದಿರುವುದು ಮಹಾಸಮರ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಬಲಡ್ಡರೇ ಆಗಿದ್ದಲ್ಲಿ ಸಮರಾಂಗಣದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗೋ ಅರ್ಜುನನಿಗಿಂತ ಮೊದಲು ದ್ವಾರಕಾನಗರವನ್ನು ಪ್ರವೇಶಿಸಿದಂತಾಯಿತು. ಇನ್ನು ಯಾದವರ ಘನ ಸೈನ್ಯವು ನನಗೆ ದೊರಕಿತೆಂದ ಮೇಲೆ, ಯಾದವರ ಘನ ಸೈನ್ಯವು ದೊರೆದರ ಸುಲಭದಿ ಮಣಿಸು ಶತ್ರುಗಳು, ಯಾದವರ ಘನ ಸೈನ್ಯವು ದೊರೆದರೆ ಸುಲಭದಿ ಮಣಿಸು ಶತ್ರುಗಳು. ಭಾಮರಮಣನು ನಂಬಸವಾದ ಭಾಮ ಗೈರ ಆವೇಮನು, ಭಾಮರಮಣನು ನಂಬಸವಾದರ ಭಾಮ ಗೈರ ಆವೇಮನು. ಮಧ್ಯಮ ಪಾಂಡವ ಪಾತ್ರನ ವಧಿಸಲು ಮಿತ್ರ ಕರ್ಣ ಕೊಟ್ಟಿಯನು ಪಣವ, ಮಧ್ಯಮ ಪಾಂಡವ ಪಾತ್ರನ ವಧಿಸಲು ಮಿತ್ರ ಕರ್ಣ ತೊಟ್ಟಿಯನು ಪಣವ. ಕುರು ಸಿಂಹಾಸನ ದೊಳು ಕುಳಿತು ನಿರುಗವ ಹರಿಸದಿ ದೊರೆಯ ನಾಳುವೆ, ಕುರು ಸಿಂಹಾಸನ ದೊಳು ಕುಳಿತು ನಿರುಗವ ಹರಿಸದಿ ದೊರೆಯ ನಾಳ. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆ ಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ, ಕುರುಪಾಂಡವರಳು ಸಿದ್ಧತೆ ಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳಗೆ. ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು, ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯ. ಹೊರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಮಾ
ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎಲ್ಲದ ಭಯವ ಪರಮ ದಯಾಕರ ಕೊಡು ಎಲ್ಲದ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರು ಶ್ರೀಕೃಷ್ಣನ ದಯೆ ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ ಆದ್ದರಿಂದ ನಾನೀಗಲೇ ದ್ವಾರಕೆ ಹೊರಟು ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವೆನು ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸವ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕರುಣಾಳು ಕೃಪೆ ತೋರಿ ಕನಿ ಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ನಿದ್ರೆಯೊಳಿಹುದು ಬಹು ಸೋಜಿಗ ನಾಗಾಶ
ಭವ್ಯ ಭವನದ ಶೃಂಗಾರ ವೈಭವ, ಏನಿ ಭವನದ ಪರಿಯೋ ಏನಿ ಭವನದ ಪರಿಯೋ ಅಮೋಘ ವೈಭವದಿಂ ರಂಜಿಪ ಸಿರಿಯೋ ನವವಿಧ ರತ್ನಗಳಿನ್ ಕಂಗೊಳಿಸುತ್ತಿಹುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಕಲಾ ಚಾತುರ್ಯದಿಂ ಸೋಭಿಪುದು ಈ ನಂದ ಗೋಪನ ಭವನ ನಂದ ಗೋಪನ ಭವನ ಭವನ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದ್ದ ಏನಿ ಭವನದ ವೈಭವ ನೋಡಲಾನಂದವಾಗಿದ ನೋಡಲಾನಂದವಾಗಿದ್ದ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದ್ದ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳ ಥಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳ ಥಳಿಸುತ್ತಿವೆ ದೇವಲೋಕಾದಿ ಲೋಕವ ಮೆರುಗೆ ಧರಗಿಳಿದಂತಿದೆ ದೇವಲೋಕಾದಿ ಲೋಕ ಮೆರುಗಿ ಧರಗಿಳಿದಂತಿದೆ ಎನಿತು ಐ ಕೃಷ್ಣನ ದರ್ಪದ ಸಿರಿತನ ಎನಿತು ಐ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ
ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಆ ಏನಿ ಭವ್ಯ ಭವನದ ಶೃಂಗಾರ ವೈಭವ ಆ ಏನಿ ಭವನದ ಕಲಾಕೃತಿ ಅಬ್ಬ ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತ ಕಲಾವಿನ್ಯಾಸಗಳು ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು ಆ ಏನಿ ಮಣಿದೀಪಗಳ ಸಾಲು ಸಾಲು ಆ ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆ ಗಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ ಆ ರತ್ನ ಖಚಿತವಾದ ಆಸು ಕಂಬಳಿ ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಈ ಸಾಲು ಕಂಬಗಳ ಆ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ ಚಚೆ ಭಾವಪರವಶನಾದಿ ಭಾವಪರವಶನಾದಿ ಚಚೆ ನನಗೇಕೀ ತರದ ಬರಂತು ಚತುರ್ ಸಮುದ್ರ ಪರಿವೇಶಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆಲ್ಲ ಭದ್ರಾಡಳಿತಪತಿಯಾಗಿ ರಾಜಾದಿ ರಾಜರಿಂದ ಜೈ ಜೈ ಎಂದು ಜಯಂಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾಲಮನಾಗಿ ಆಪ್ತಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜ್ಯೇಷ್ಠತನೆಯನಾಗಿ ಗಾಂಧಾರ ದೇವಿ ಗರ್ಭ ಸಂಜಾತಕನಾಗಿ ಸದ ಸಹೋದರಿಗೆ ಅಗ್ರಜನಾಗಿ ಕುರು ಸಾಮ್ರಾಟನಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇ ರಾರಾಜಿಸಬೇಕಾಗಿರುವ ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ಮಾಧವನ ಭವನ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಕೂಡದು ಇರ ಕೂಡದು ಓ ಶಿಲಾ ಬಾಲಕಿಯರು ಈ ಶಿಲಾ ಬಾಲಕಿಯರ ಭಾವಭಂಗಿಯನ್ನು ನೋಡಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರ್ಯವೇನು ಸೊಬಗೇನು ಸೌಂದರ್ಯವೇನು ಅಬ್ಬ ಬಳ್ಳಿಯಂತೆ ಬಳಕುವ ಈ ನಡು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಆ ಮಧುಚಂದನೇ ಮೋಹಿಸುವಂತಹ ಮಂದಹಾಸ ಇವರೀರ್ವರನ್ನು ಕಂಡೊಡನೆಯೇ ನನಗೆ ಇಬ್ಬರನ್ನು ತಂಬಿ ಮುದ್ದಾಡಲೆ ಎಂಬ ಭ್ರಮೆ ಬಲೆ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ
ಸ್ವಾಗತ ಸ್ವಾಗತ ಗುರು ನಂದನ ಕುಲವಂಶ ಕುಲ ತಿಲಕ ಕೌರವೇಶ್ವರ ಕುಲವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನೌದೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ಅವರತ್ನ ಖಚಿತ ಸಿಂಹಾಸನೌದೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ದೀರ ಪ್ರಚಂಡ ಕೌರವ ರಣರಂಗ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರು ನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರು ನಂದನ ಕರದನು ಕಥೆಯು ಪಿಡಿದಿದ ವೀರ ಶರೀರವು ಮತಿಸಿದ ಹುಲಿಯ ಕಾರ ಕರದಳು ಕಥೆಯು ಹಿಡಿದಿಹ ವೀರ ಶರೀರವು ಮಾದಿಸಿದ ಉರಿಯಾಗಾರ ಉರಿ ಮೀಸಯ ದೊರೆ ಈ ಸರದಾರ ಉರಿ ಮೀಸಯ ದೊರೆ ಈ ಸರದಾರ ಉರಿಮೀಸಯ ದೊರೆ ಈ ಸರದಾರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ಸ್ವಾಗತ ಸ್ವಾಗತ ಗುರು ನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರು ನಂದನ ಗುರು ನಂದನ ಎಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಗಾರವನ್ನು ನೋಡಿ ಬೆಚ್ಚಿ ಬೆರಗಾಗುವನಲ್ಲ ಏ ಚಂದ್ರಕುಲ ಚಕ್ರೇಶ್ವರ. ಓ ಸಾತ್ಯಕಿ,
ಸಾತ್ಯಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ಕೃಷ್ಣನು ನಿದ್ರಿಸುತ್ತಿರುವನು? ಹೋ ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ಅನೇಕ ಒಡತಿಯರುಳ್ ನನಿದು ಗೋವುಗಳನ್ನು ಕಾದು ತನುನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ದ್ವಾರಕಾ ನಗರದ ಹರಸ ನಂದಗೋಪಾಲನು ಹಗಲು ವೇಳೆಯಲ್ಲಿ ನಿದ್ರಿಸುತ್ತಿರುವುದಕ್ಕೆ ಏನೋ ರಹಸ್ಯವಾದ ಕಾರಣವಿರಬೇಕು. ಇರಲಿ, ಸಾತ್ಯಕಿ ಒಂದು ಮಾತು. ಏನು ಸುಯೋಧನ? ನಮಗೂ ಪಾಂಡವರಿಗೂ ಗ್ರೀಕರ ಯುದ್ಧವು ಸನ್ನಿಹಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಅದು ಹೇಗೆ ಸಾಧ್ಯ ಸುಯೋಧನ? ನಾವು ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಯಾರ ಕಡೆ ವಹಿಸುವರೋ ಅವರ ಕಡೆಯೇ ನಾವಿರಬೇಕಲ್ಲವೇ? ಸರಿಯಾದ ಮಾತು ಸಾತ್ಯಕಿ. ಒಂದು ವೇಳೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವರ ಸೈನ್ಯವೇ ನನ್ನ ಕೈ ಸೇರಂತಾಗುವುದು. ಸುಯೋಧನ, ಈ ಪೀಠವನ್ನು ಅಲಂಕರಿಸು. ಹಾಗೇ ಆಗಲಿ ಸಾತ್ಯಕಿ. ಪಾದಪಾರ್ಶ್ವ ಛಲದೋರ್ದಂಡ ಅರಿವೀರ ಭಯಂಕರನಾದ ನಾನು ಈ ದನ ಕಾಯುವ ಗೊಲ್ಲನ ಪಾದತಳದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ, ಗುರುಕುಲಕ್ಕೇ ಗೌರವ. ನನಗೆ ಯೋಗ್ಯವಾದ ಪೀಠ